ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಲೇಟೆಸ್ಟ್ ಸಿವಿಲ್ ಇಂಜಿನಿಯರ್ನಲ್ಲಿ ಪೋಸ್ಟ್ಗಳು ಖಾಲಿ ಇದ್ದು ಆ ಪೋಸ್ಟನ್ನು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅವರು ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜುವಿನೇಷನ್ ಡಿಪಾರ್ಟ್ಮೆಂಟಲ್ಲಿ ಭರ್ತಿ ಮಾಡ್ತಾ ಇದ್ದು ನೀವು ಆಯ್ಕೆ ಆದಮೇಲೆ ಈ ಒಂದು ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜುವಿನೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಈ ಒಂದು ಪೋಸ್ಟ್ಗೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ 15,600 39,100 PB3 ಪ್ಲಸ್ 5,400 ಗ್ರೇಡ್ ಪೇ ಅಂತ ಕೊಡ್ತಿದ್ದಾರೆ. ಈ ಒಂದು ರಿವೈಸ್ಡ್ ಪೇ ಮ್ಯಾಟ್ರಿಕ್ಸ್ ಈ ರೀತಿಯಾಗಿದೆ. ನಿಮಗೆ ಈ ಒಂದು ರಿವೈಸ್ಡ್ ಪೇ ಮ್ಯಾಟ್ರಿಕ್ಸ್ ಲೆವೆಲ್ 10 ಇದೆಯಲ್ಲ, ಈ ಒಂದು ಸ್ಯಾಲ್ರಿನ ನೀಡಲಾಗುತ್ತೆ 56,100 1,77,500 ರೂಪಾಯಿ. ಹಾಗೆ ಏಜ್ ಬಂದ್ಬಿಟ್ಟು 35 ವರ್ಷ ಮ್ಯಾಕ್ಸಿಮಮ್ ಕ್ಲೋಸಿಂಗ್ ಡೇಟ್. ಇದೇನು ಕ್ಲೋಸಿಂಗ್ ಡೇಟ್ ಇದೆಯಲ್ಲ, ಲಾಸ್ಟ್ ಅಪ್ಲಿಕೇಶನ್ ಹಾಕೋದು, ಆ ಒಂದು ಡೇಟ್ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಮಾಡಿದ್ರೆ 35 ವರ್ಷ ಆಗಿರಬಾರದು, ಮ್ಯಾಕ್ಸಿಮಮ್ 35 ವರ್ಷ ಇರಬೇಕು. ಮತ್ತೆ ಮ್ಯಾಕ್ಸಿಮಮ್ 38 ವರ್ಷ OBC ಕ್ಯಾಟಗರಿ ಅವರಿಗೆ, ಇನ್ನು ಮ್ಯಾಕ್ಸಿಮಮ್ 40 ವರ್ಷ SC ಹಾಗೂ ST ಕ್ಯಾಟಗರಿ ಅವರಿಗೆ. ಹಾಗೆ 5 ವರ್ಷಗಳ ಕಾಲ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿದೆ. ಅದು ಯಾರಿಗೆ ಅಂತಂದ್ರೆ ಗೌರ್ಮೆಂಟ್ ಸರ್ವೆಂಟ್ ಅವರಿಗೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡ್ತಿದ್ದವರಿಗೆ 5 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ. ಬ್ಯಾಚುಲರ್ಸ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್, ಅದರ ಜೊತೆಗೆ ನೀವು 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತೆ. ಇನ್ನು ಡ್ಯೂಟೀಸ್ ಬಂದ್ಬಿಟ್ಟು ಮಟೀರಿಯಲ್ ಸರ್ವೆ, ಕಲೆಕ್ಷನ್ ಆಫ್ ರಾಕ್ ಸಾಯಿಲ್ ಅಂಡ್ ಅಗ್ರಿಗೇಟ್ ಸ್ಯಾಂಪಲ್ಸ್ ಅಂಡ್ ಜಿಯೋ ಟೆಕ್ನಿಕಲ್ ಡೇಟಾ ಫ್ರಮ್ ಪ್ರೊಜೆಕ್ಟ್ ಸೈಟ್ಸ್, ಕಂಡಕ್ಟಿಂಗ್ ಲ್ಯಾಬ್ ಟೆಸ್ಟ್, ಕಂಪೈಲೇಷನ್ ಅಂಡ್ ಪ್ರಿಪರೇಷನ್ ಆಫ್ ರಿಪೋರ್ಟ್, ಈ ರೀತಿಯಾದಂಥ ಒಂದು ಡ್ಯೂಟೀಸ್ ಅನ್ನು ನೀವು ನಿಭಾಯಿಸಬೇಕಾಗುತ್ತೆ ಸೆಲೆಕ್ಷನ್ ಆದ್ಮೇಲೆ. ಇನ್ನು ಈ ಒಂದು ಪೋಸ್ಟ್ಗೆ ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಕೊಟ್ಟಿದ್ದಾರೆ. ಈ ಸೆಂಟ್ರಲ್ ಸಾಯಿಲ್ ಅಂಡ್ ಮಟೀರಿಯಲ್ಸ್ ರಿಸರ್ಚ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ದೆಹಲಿಯಲ್ಲಿದೆ. ಹಾಗೆ ಈ ಒಂದು ಪೋಸ್ಟ್ ಗೆಜೆಟೆಡ್ ಎ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದ್ದು, ಇದು ಪರ್ಮನೆಂಟ್ ಪೋಸ್ಟ್ ಆಗಿದೆ. ಇಲ್ಲಿ ಟೆಂಪರರಿ ಅಂತ ಇಲ್ಲ, ಪರ್ಮನೆಂಟ್ ಪೋಸ್ಟ್ ಆಗಿದೆ. ಅದಕ್ಕಾಗಿ ತಾವು ಈ ಒಂದು ಅವಕಾಶವನ್ನ ಉಪಯೋಗಪಡಿಸ್ಕೊಂಡ್ಬಿಟ್ಟು ಅಪ್ಲೈ ಮಾಡಬೇಕಾಗಿ ವಿನಂತಿ. ಇನ್ನು ಇದಕ್ಕೆ ಖಾಲಿ ಇರತಕ್ಕಂಥ ಪೋಸ್ಟ್ಗಳು ಟೋಟಲ್ 7 ಪೋಸ್ಟ್ಗಳು ಖಾಲಿ ಇದ್ದು, OBC ಅವರಿಗೆ 2, SC ಅವರಿಗೆ 1, EWS ಅವರಿಗೆ 1 ಮತ್ತೆ UR ಅವರಿಗೆ 3 ಪೋಸ್ಟ್ಗಳನ್ನು ಇಲ್ಲಿ ರಿಸರ್ವ್ ಮಾಡಲಾಗಿದೆ. ಈ ಒಂದು ಪೋಸ್ಟ್ ಅನ್ನ ಹಾಕೋದಕ್ಕೆ ತಮಗೆ ನೀಡಿರ್ತಕ್ಕಂಥ ಲಾಸ್ಟ್ ದಿನಾಂಕ ಬಂದ್ಬಿಟ್ಟು 12/3/2020. ಹಾಗೆ ಈ ಪೋಸ್ಟ್ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇವೆ. ತಾವು ತರೋವಾಗಿ ಅದನ್ನು ಓದ್ಕೊಂಡ್ಬಿಟ್ಟು ಅಪ್ಲಿಕೇಬಲ್ ಆಗಿದ್ರೆ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಬೇರೆಯವ್ರ ಜೊತೆಗೆ ಹಂಚ್ಕೊಂಡ್ಬಿಟ್ಟು ಅವರಿಗೂ ಸಹಾಯ ಮಾಡಬಹುದು. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂಥ ಒಂದು ಜಾಬ್ ಇನ್ಫಾರ್ಮೇಶನ್ ಪಡೆಯೋದಕ್ಕೆ. ಥ್ಯಾಂಕ್ ಯು.